Hi friends, welcome back to my channel. Yarappa adu nodi naavu ready aagi hogta idivi ille namma maneyinda ond 2 km aguthe anusute devasthanakke hogana anta hogta idivi avara appa horatidar alva so ivlu hogbeku pant saha hakiskotira heng aadthavale nodri yaa devasthanakke hoyte idivi enu anta nodta iri video na gottagutte. ಸೊ ಇವತ್ತು ಮಂಗಳವಾರ ಸೊ ಮನೇಲಿ ಪೂಜೆ ಕೂಡ ಆಯಿತು ಪೂಜೆ ಮಾಡಿ ಇವಾಗ ಹೋಗ್ಬರೋಣ ಸುಮಾರು ದಿನ ಆಗಿತ್ತು ಹೋಗೇ ಇರಲಿಲ್ಲ ಸೊ ಹೋಗ್ಬರೋಣ ಅಂತ ಹೋಗ್ತಾ ಇದ್ದೀವಿ ಗಾಡಿನಲ್ಲೇ ಹೋಗ್ತೀವಿ ಟಾಟಾ ಎಸಿನಲ್ಲಿ ಸೊ ಚಳಿ ಏನು ಅಷ್ಟೊಂದು ಆಗಲ್ಲ ಅವ್ರ ಅಪ್ಪನ ಹತ್ರ ಹೋಗ್ಬೇಕು ನೋಡ್ರಿ ಸ್ವೆಟ್ರು ಹಾಕಿಸ್ಕೋತಿಲ್ಲ ಆ ಕಡೆನೇ ನೋಡಿಕೊಂಡು ಬಿಟ್ಟೋಯ್ತಾರೆ ಅಂತ ಹೆಂಗಳು ಆಡ್ತಿದ್ದಾಳೆ ನೋಡ್ರಿ ಹಾಯ್ ಮಾಡಿ ಮಗ್ನೆ ಅಲ್ಲಿ ಹಾಯ್ ನೋಡಿ ಇವಾಗ ಹಾಕೊಂಡು ಹೊರಡ್ಬೇಕು ಅದಕ್ಕೂ ಮುಂಚೆ ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಕೂಡ ಮಾಡಿ ಓಕೆ ನೋಡಿ ಆಯಿತು ನನ್ನ ಮಗಳದ್ದು ಇಷ್ಟೇನೆ ಬಾಯ್ ಬಾಯ್ ಮಾಡು ಬಾಯ್ ಅವಳಿಗೆ ಅವ್ರ ಅಪ್ಪನ ಮೇಲೇನೆ ಜ್ಞಾನ ಈ ಕಡೆ ಎಲ್ಲ ಜ್ಞಾನ ಇಲ್ಲ ಕಾ ಕಾ ರಿಷಾ ರಿಷಾ ಕ ಮಗನ ಈಗ ಬಿಟ್ಬಿಟ್ರೆ ವಾಟ ಓಡು ಓಡು ನೋಡಿ ಪೂಜೆ ಕೂಡ ಆಯ್ತು ಇವಾಗ ತಾನೆ ಸೊ ಟೈಮ್ ಬಂದು ಆಲ್ರೆಡಿ 5:30 ಆಗಿದೆ ಸೊ ಕಾಯಿ ತಗೊಂಡೋಗ್ಬೇಕಲ್ಲಿ ಕಾಯಿ ತಗೊಂಡೋಗೋಣ ಅಂದ್ರೆ ನೋಡಿ ಇಷ್ಟಿಷ್ಟು ಕತ್ರ ಇದಾವೆ ಅದಕ್ಕೇನೆ ಮನೇಲಿ ದಪ್ಪಕಾಯಿ ಇದಾವೆ ಸೊ ಅಲ್ಲೇ ಅಂಗಡಿನಲ್ಲೇ ಚಿಕ್ಕ ತಗೊಂಡೋಗೋಣ ನಡಿ ಅಷ್ಟಪ್ಪ ತಗೊಂಡೋಗೋಕ್ಕಾಗಲ್ಲ ಅಂತ ಅಂದರು ಸೊ ಅಲ್ಲೇ ಹೂವು ಹಣ್ಣು ಕಾಯಿ ಎಲ್ಲ ಅಲ್ಲೇ ತೊಗೊಂಡು ಹೋಗ್ತೀವಿ ಒಂದು ಬ್ಯಾಗ್ ತೊಗೊಂಡು ಹೋಯ್ತೀವಿ ಇಲ್ಲಿ ಬನ್ನಿ ಹಾಯ್ ಮಾಡಿ ಬೆಳಕು ಕಾಣಿಸ್ತಾ ಇದೆ ಇಲ್ಲಿ ಬನ್ನಿ ಹಾಯ್ ಅವಳು ಎತ್ಕತಾಳೆ ಅಂತ ಹಿಂಗೆ ಆಡ್ತಾ ಇದ್ದಾಳೆ ನೋಡಿ ಅಪ್ಪ ಮಗಳು ಹೊರಟ್ರು ಸೊ ಅವಳು ಮಧ್ಯ ನೀರೇನಾರು ಕೇಳ್ಬಿಟ್ರೆ ಅಂತ ಬಿಸಿ ನೀರು ಕಾಯಿಸಿದ್ನಲ್ವಾ ಸೊ ಹಾಕೋತಾ ಇದ್ದೀನಿ ಮಿಸ್ ಆಗ್ಬೇಕಂದ್ರೆ ಅಂತ ನೀರೊಂದು ತಗೋತಾ ಇದ್ದೀನಿ ಓಕೆ ಫ್ರೆಂಡ್ಸ್ ನಾನು ಇವಾಗ ಹೊರಡ್ತೀನಿ ಯಾವ ದೇವಸ್ಥಾನಕ್ಕೆ ಏನು ಅಂತ ವಿಡಿಯೋ ನೋಡ್ತಾ ಇರಿ ಗೊತ್ತಾಗುತ್ತೆ ಓಕೆನಾ ನನ್ನ ಬಾಟ್ಲಿಗೆ ನೀರು ಹಾಕೊಂಡು ಬರೋವತ್ತಿಗೆ ನೋಡಿ ಅಪ್ಪ ಮಗಳು ಅಲ್ಲಿ ಹೋಗ್ತಾ ಇದ್ದಾರಲ್ಲಿ ನಾನಿವಾಗ ಹೊರಟೆ ನೋಡಿ ನನ್ನ ಬಿಟ್ಟೆ ಹೋಗ್ತಾ ಇದ್ದಾರೆ ಇವಾಗ ಬಂದೆ ಅಲ್ಲಿ ಸ್ವಲ್ಪ ಮನೆಯಿಂದ ಸ್ವಲ್ಪ ದೂರದಲ್ಲಿ ನಿಲ್ಲಿಸ್ತೀವಿ ಟಾಟಾ ಎಸಿನ ಏಕೆಂದರೆ ಮಳೆ ಬಂದು ಇಲ್ಲಿ ರೋಡ್ ಸರಿ ಇಲ್ಲ ಅಲ್ವಾ ಸೊ ಹಂಗಾಗಿ ಅಲ್ಲಿ ರೋಡ್ ಚೆನ್ನಾಗಿದೆ ನೆಕ್ಸ್ಟ್ ರೋಡಲ್ಲಿ ಅಲ್ಲೇ ನಿಲ್ಲಿಸೋದು ಸೊ ಇವಾಗ ನೋಡಿ ಅಪ್ಪ ಮಗಳು ಹೆಂಗೆ ಕೂತಿದ್ದಾರೆ ನನ್ನ ಮಗಳಿಗೆ ಗಾಡೀಲಿ ಹೋಗೋದಂದರೆ ತುಂಬ ಖುಷಿ ಸೊ ನಮ್ಮ ಗಾಡಿ ತಗೊಂಡೋಗ್ತಾ ಇಲ್ಲ ನಮ್ಮ ಗಾಡಿ ಕಂಪ್ನಿ ಹತ್ರನೇ ನಿಲ್ಲಿಸ್ಬಂದಿದ್ದಾರೆ ಸೊ ಹಂಗಾಗಿ ನಮ್ಮ ಪಾಪಾವ್ರ ದೊಡ್ಡಪ್ಪಾರದ್ದು ಗಾಡಿ ಇದೆಯಲ್ವ ಇಲ್ಲಿ ಅವ್ರ ಊರಿಗೆ ಹೋಗಿದ್ದಾರೆ ಹರ್ಷ ಅವ್ರ ಅಣ್ಣ ಸೊ ಅವ್ರದ್ದೇ ತಗೊಂಡೋಗ್ತಾ ಇದ್ದೀವಿ ನೋಡಿ ಹೆಂಗೆ ಕೂತಿದ್ದಾಳೆ ನನ್ನ ಮಗಳು ಈ ಥರ ಗಾಡೀಲಿ ಸುತ್ತೋದಂದರೆ ಬಲೇ ಖುಷಿ ಅವಳಿಗೆ ಅವಳಿಗೆ 3ನೇ ತಿಂಗಳಲ್ಲಿ ದೇವಸ್ಥಾನಕ್ಕೆ ಹೋಗಿದ್ವಿ ಆವಾಗ ಕರ್ಕೊಂಡೋಗಿದ್ವಿ ಇನ್ನೂ ಹೋಗಿರಲಿಲ್ಲ ಇನ್ನೂ ನಾವು ಹೋಗಿಲ್ಲ ಯಾವಾಗಲೂ ಸೊ ನೋಡಿ ಇವಾಗ ಹೋಗ್ತಾ ಇದ್ದೀವಿ ತುಂಬ ಪವರ್ಫುಲ್ ದೇವಸ್ಥಾನ ಸೊ ಏನೇ ಹರಕೆ ಏನೋ ಕಟ್ಕೊಂಡಿದ್ರು ನೆರವೇರುತ್ತೆ ಸೊ ನೀವೊಂದು ಸಲ ಬಂದು ನೋಡಿ ನೋಡಿ ಹೆಂಗೆ ಕೂತಿದ್ದಾಳೆ ಇವಾಗ ಮಾದ್ನಾಯಕನಹಳ್ಳಿಯಿಂದ ಸ್ವಲ್ಪ ದೂರ ಅಷ್ಟೇ ಅಡಕಮಾರನಹಳ್ಳಿ ಗೊತ್ತಿರುತ್ತೆ ಬೆಂಗಳೂರು ಈ ಕಡೆ ನೆಲಮಂಗ್ಲ ಸೈಡ್ ಇರೋರಿಗೆ ಎಲ್ರಿಗೂ ಗೊತ್ತಿರುತ್ತೆ ಸೊ ಅಲ್ಲೇ ಇವಾಗ ಬಾಳೆಹಣ್ಣು ಮಂಡಿ ಹತ್ರಕ್ಕೆ ಬಂದ್ವಿ ಬಾಳೆಹಣ್ಣು ತೊಗೊಳ್ಳೋಣ ಅಂತ ನೋಡಿ ಬಾಳೆಹಣ್ಣು ರೈಟ್ ಎಲ್ಲ ಜಾಸ್ತಿ ಆಗಿದ್ದೀನೇನು ವರಲಕ್ಷ್ಮಿ ಹಬ್ಬ ಬಂತಲ್ವಾ ಸೊ ಅವರು ಕವರ್ ಕೂಡ ಕೊಡಲಿಲ್ಲ ನಾನು ಕವರ್ ಕೊಡ್ತಾರೆ ಅಂತ ಬಂದೆ ಕವರ್ ಬ್ಯಾನ್ ಮಾಡಿದಾರಂತೆ ಹರ್ಷ ಹೂವು ತರಕ್ಕೆ ಹೋದರು ಸೊ ಹೂವು ಅಂತಲೇ 2 ಕವರ್ ಇಸ್ಕೊಬಂದರು ಹೆಂಗೋ ಅವ್ರು ಕೊಟ್ಟರು ಅದಕ್ಕೆ ಹಾಕ್ಕೋತಾ ಇದ್ದೀವಿ ನೋಡಿ ನನ್ನ ಮಗಳು ಎಲ್ಲ ಕಿತ್ತಿ ಎಳಿತಾ ಇದ್ದಾಳತ್ತ ಇವಾಗ ಅಲ್ಲಿಂದ ಹೊರಟ್ವಿ ನೋಡಿ ಇದು
ನಮ್ಮ ಮನೆಯಿಂದ ಬರೋ ರೋಡ್ ಇದು. ರೈಟಿಗೆ ಹೋದರೆ ಫುಲ್ ಬೆಂಗಳೂರು, ಅದೇ ಚಿಕ್ಕಬಿದ್ರೆ ಕಲ್ಲು 8ನೇ ಮೈಲಿ ಈ ಕಡೆ ಹೋಗುತ್ತೆ. ಲೆಫ್ಟಿಗೆ ಹೋದರೆ ನೆಲಮಂಗ್ಲ. ನೋಡಿ ಎಷ್ಟು ಜನ ಇದ್ದಾರೆ, ಯಾವಾಗ ಹೋದರೂ ಜನ ರೋಡ್ ತುಂಬ ಇರ್ತಾರೆ. ನೋಡಿ ಇವಾಗ ಹೋಗ್ತಾ ಇದ್ದೀವಿ. ನೋಡಿ ಇಲ್ಲಿ ದೊಡ್ಡ ಆಂಜನೇಯನ ದೇವಸ್ಥಾನ ಇದೆಯಲ್ಲ ಅಡಕ್ಮಾರ್ನಳ್ಳಿಲಿ, ಅದರ ಆಪೋಸಿಟಲ್ಲೇ ಈ ದೇವಸ್ಥಾನ ಇರೋದು. ನೆಲಮಂಗ್ಲ ಸೈಡ್ ಇರೋರಿಗೆ ಎಲ್ಲರಿಗೂ ಗೊತ್ತಿರುತ್ತೆ ಈ ದೇವಸ್ಥಾನ. ಸೊ ನೋಡಿ ಅಲ್ಲಿ ದೊಡ್ಡ ಆಂಜನೇಯನ ದೇವಸ್ಥಾನ ಕಾಣಿಸ್ತಾ ಇದೆಯಾ, ಅಲ್ಗಂತೂ ಎಲ್ಲರೂ ಬಂದೇ ಬಂದಿರ್ತಾರೆ. ಸೊ ಅದರ ಆಪೋಸಿಟಲ್ಲೇ ಇದು ಇರೋದು ದೇವಸ್ಥಾನ, ಬೈಲಾಂಜನೇಯ ಅಂತ ಇದ್ರ ಹೆಸರು. ಸೊ ನೋಡಿ ಅಲ್ಲಿ ನಾನು ಗಾಡೀಲಿ ಹೋಗ್ತಾ ಇದ್ದೀನಲ್ಲ, ಸ್ವಲ್ಪ ಶೇಕ್ ಆಗ್ತಾ ಇದೆ. ಇಲ್ಲಿ ಆ ಕಡೆಯಿಂದಲೂ ಗಾಡಿಗಳು ಬರ್ತಾ ಇರ್ತಾವಲ್ವ, ಒನ್ ವೇ ಇದು. ಸೊ ಹಂಗಾಗಿ ಹರ್ಷ ಸ್ವಲ್ಪ ಸ್ಲೋ ಮಾಡಿದರು ಗಾಡಿನ. ನೋಡಿ ಆ ಕಡೆಯಿಂದ ರೋಡ್ ಇದು. ಸೊ ಇಲ್ಲ ಬಳಸ್ಕೊಂಡು ಬರಬೇಕಾಗುತ್ತೆ. ಈ ದೇವಸ್ಥಾನಕ್ಕೆ ಹೋಗೋದಾದರೆ ಹಿಂಗೇ ನಾವು ಮಾದನಾಕನಹಳ್ಳಿಯಿಂದ ಬರೋವಾಗ ರೈಟಿಗೆ ತೊಗೊಂಡ್ರೆ ಆಯಿತು. ನೋಡಿ ಇಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ, ಬೈಲಾಂಜನೇಯ ಸ್ವಾಮಿ ಅಂತ. ಇವಾಗ ಹಿಂಗೆ ಬಂದರೆ ಇಲ್ಲಿ ಈ ಈ ರೋಡಲ್ಲಿ ಬಸ್ ಸ್ಟಾಪ್ ಕೂಡ ಇದೆಯಂತೆ. ಅಂದರೆ ಬಸ್ ನಿಲ್ಲಿಸ್ತಾರಲ್ವ, ಸೊ ರಾತ್ರಿ ಹೊತ್ತು ಹರಟ್ ಆಗ್ತಾವಲ್ವ, ಸೊ ಅವು. ನೋಡಿ ಅಲ್ಲಿಂದ ಬಂದ್ವಿ. ನೋಡಿ ಇದೇನೇ ದೇವಸ್ಥಾನ, ತುಂಬ ಫೇಮಸ್ಸು, ಸಖತ್ ಜನ ಬರ್ತಾರೆ. ಮಂಗಳವಾರ ಶನಿವಾರ ತುಂಬ ಜನ ಇರ್ತಾರೆ. ಸೊ ಏನಾದರೂ ಹುಣ್ಣಿಮೆ ಪೌರ್ಣಮಿ ಹುಣ್ಣಿಮೆ ಎರಡು ಒಂದೇ, ಅಮಾಸೆ ಪೌರ್ಣಮಿ ಅಲ್ಲಿ ಅವಾಗ ತುಂಬ ಜನ ಇರ್ತಾರೆ. ನೋಡಿ ಇವಾಗ ಟೈಮ್ ಇನ್ನು ಆಗಿರ್ಲಿಲ್ವಲ್ಲ, ಸೊ ಕಮ್ಮಿ ಜನ ಇದ್ದಾರೆ ಬರ್ತಾರೆ. ಇವಾಗೆಲ್ಲ ಈ ಥರ ಸೀಟ್ ಎಳಿಸಿ ಕಂಬಿ ಎಲ್ಲ ಹಾಕ್ಸಿ ಸುತ್ತ ಸಿಮೆಂಟ್ ರೋಡ್ ಹಾಕ್ಸಿದ್ದಾರೆ. ಸೊ ಇವಾಗ ಕೈ ಕಾಲು ತೊಳ್ಕೊಂಡು, ಒಳ್ಳೆ ಟ್ಯಾಂಕ್ ಇದೆಯಲ್ವಾ, ಸೊ ಕಾಲು ತೊಳ್ಕೊಂಡು ಬರ್ತಾ ಇದ್ದಾರೆ. ನೋಡಿ ಅಪ್ಪ ಮಗಳು, ನಾನು ತೊಳ್ಕೊಂಡು ಬಂದೆ. ಅಷ್ಟರೊಳಗೆ ಪೂಜೆ ಆಗ್ತಾ ಇತ್ತು. ನೋಡಿ ಎಲ್ಲ ಜನ ನಿಂತಿದ್ದಾರೆ. ಇದು ಚಿಕ್ಕ ಆಂಜನೇಯನೇ, ಬಟ್ಟು ತುಂಬ ಜನ ಬರ್ತಾರೆ. ನೋಡಿ ಅಲ್ಲಿ ಪೂಜೆ ಆಯಿತು, ಎಲ್ಲ ನಿಂತಿದ್ದಾರೆ. ಸೊ ನಾನು ಅಲ್ಲೊಂದು ಕ್ಲಿಪ್ಪಿಂಗ್ ತೊಗೊಂಡೆ. ಈಗ ನಾವು ಹಣ್ಣುಕಾಯಿ ತೊಗೊಂಡೋಗಿದ್ವಲ್ವ, ಮಾಡಿಸ್ಬೇಕು. ಅಪ್ಪ ಮಗಳು ಇಲ್ಲಿ ಕುಂಕುಮ ಇಟ್ಕೋತಾ ಇದ್ರು. ನೋಡಿ ಇದು ಅರ್ಚನೆ ಮಾಡ್ಸಿರೋದು ಕುಂಕುಮ ಇತ್ತಂತೆ. ಸೊ ಅವ್ರ ಪೂಜಾರ ಕೊಟ್ಟರು ಎಲ್ಲ ಇಟ್ಕೊಳ್ಳಿ ಅಂತ, ಅದಕ್ಕೆ ಎಲ್ಲ ಇಟ್ಕೋತಾ ಇದ್ದಾರೆ. ನೋಡಿ ಇವಾಗ ನಾವು ಹಣ್ಣುಕಾಯಿ ಮಾಡಿಸೋಣ ಅಂತ ನಿಂತಿದ್ದೀವಿ. ಸೊ ನಮ್ಮದೇ ಮಾಡ್ತಾ ಇದ್ದಾರೆ. ನೋಡಿ ಇಲ್ಲಿ ಕಾಯಿ ಕಟ್ತಾ ಇದ್ದಾರೆ ಈ ದೇವಸ್ಥಾನದಲ್ಲಿ, ಅದೇನೇ ಫೇಮಸ್ಸು. ನಾವು ಮನಸ್ಸಲ್ಲಿ ಏನಾರು ಅಂದ್ಕೊಂಡು ಆಗಬೇಕು ಅಂದರೆ ಈ ಲೈನಾರ ಹತ್ರ ಹೇಳಿದರೆ ಅವರು ಕಾಯಿನ ಕೊಡ್ತಾರೆ. ಅಂದರೆ ಉಂಡೆಕಾಯಿನ, ಅದನ್ನು ಅದ್ರ ಮೇಲೆ ನಮ್ಮ ಹೆಸರು, ನಮ್ಮ ಊರು, ನಮ್ಮ ನಾವು ಯಾವಾಗ ಬರ್ದು ಹಾಕಿದ್ದು ಅಂತ ಎಲ್ಲ ಡೇಟ್ ಬರೆದ್ಬಿಟ್ಟು ಪೆನ್ನಲ್ಲಿ. ಸೊ ನಾವು ಅಲ್ಲಿಗೆ ಕಟ್ಟೋದು, ತೋರಿಸ್ತೀನಿ ಎಲ್ಲಿ ಕಟ್ಟೋದು ಅಂತ. ಸೊ ಆ ಕಾಯಿ ಮೇಕೆ ಉಂಡೆ ಸಿಪ್ಪೆ ಕಾಯಿ ಮೇಕೆ ಆ ಥರ ಕಟ್ಟೋದು, ಬರೆಯೋದು. ನೋಡಿ ಇಲ್ಲಿ ಟೈಮಿಂಗ್ಸ್ ಕೂಡ ಹಾಕಿದ್ದಾರೆ, ಯಾವ್ಯಾವಾಗ ಓಪನ್ನು, ಯಾವ್ಯಾವತ್ತ ಎಷ್ಟೆಷ್ಟು ಟೈಮಿಂಗ್ಸ್ ಗಂಟ ಓಪನ್ ಅಂತ ಇಲ್ಲಿ ಟೈಮಿಂಗ್ಸು ಮತ್ತು ಅವ್ರ ಮೊಬೈಲ್ ನಂಬರ್ ಎಲ್ಲ ಹಾಕಿದ್ದಾರೆ. ನೋಡಿ ಓದ್ಕೊಳ್ಳಿ. ಸೊ ಯಾರ ಬರೋಂಗಿದ್ರೆ ಬಂದು ನೋಡಿ ಒಂದ್ಸಲ, ಈ ಥರ ಅರ್ಕೆ ಮಾಡ್ಕೊಂಡು ನೋಡಿ, ನಿಮಗೆ ಹಾಗೇ ಆಗುತ್ತೆ. ಕಾರ್ಯಸಿದ್ಧಿ ಆಂಜನೇಯ ಅಂತಲೇ ಈ ಆಂಜನೇಯನ ಹೆಸರು. ಸೊ ನಾವು ಅಂದ್ಕೊಂಡಿದ್ದು ಹಾಗೇ ಆಗುತ್ತೆ. ನೋಡಿ ಇಲ್ಲಿ ಎಷ್ಟು ಜನ ಕಾಯಿ ಕಟ್ಟಿದ್ದಾರೆ. ನೋಡಿ ಅಲ್ಲೇ ಪಕ್ಕದಲ್ಲೇ ಒಂದು ಮಾಡಿದ್ದಾರೆ. ನೋಡಿ ಅಲ್ಲೆಲ್ಲ ಹೆಸರು ಬರೆದು ಕಟ್ಟು ಹೋಗೋದು. ನಾವು 15 ದಿನಕ್ಕೆ 2 ಸಲ ಬಂದುಬಿಟ್ಟು ದೇವಸ್ಥಾನ ಸುತ್ತ 21 ಸಲ ಪ್ರದಕ್ಷಿಣೆ ಹಾಕಬೇಕು. 2 ಸಲ ಬಂದು 15 ದಿನದಲ್ಲಿ, ಆಮೇಲೆ 15 ದಿನ ಬಂದು ಕಾಯಿ ಬಿಚ್ಚಿಸ್ಕೊಂಡು ಹೋಗಿ ಅದನ್ನು ಏನಾರು ಸ್ವೀಟ್ ರೂಪದಲ್ಲಿ ಅಥವಾ ಚರ್ಪ್ ರೂಪದಲ್ಲಿ ಮಾಡಿಕೊಂಡು ತಿನ್ನಬೇಕು. ನಮಗೆ ಅದು ನೆರವೇರುತ್ತದೆ ಅಂತೆ. ನೋಡಿ ಎಷ್ಟು ಜನ ಕಟ್ಟಿದ್ದಾರೆ. ಆ ಮನೆ ತುಂಬ ಫುಲ್ಲು, ಫಸ್ಟು ಚಿಕ್ಕ ಮನೆ ಇತ್ತು ಅಷ್ಟೇ, ಇಷ್ಟು ಇವಾಗ ಈ ಥರ ಸೆಡ್ ಹಾಕಿ ಇನ್ನೂ ದೊಡ್ಡದು ಮಾಡಿದ್ದಾರೆ. ಅಷ್ಟು ಜನ ಬರ್ತಾರಲ್ವಾ, ಸೊ ಹಂಗಾಗಿ ಎಲ್ಲ ಕಟ್ಟಿ ಹೋಗಿರ್ತಾರೆ. ನಾವು ಕಟ್ಟಿರೋದು ಅಲ್ಲೇ ಇರುತ್ತೆ. ಸೊ ನಮ್ಮ ಹೆಸರು ಸಹ ನಮ್ಮ ಊರು ಎಲ್ಲ ಇರುತ್ತಲ್ವಾ, ನಾವು ನೋಡಿಕೊಂಡು ಬಿಚ್ಕೊಳ್ಳೋದು. ಆಮೇಲೆ 15 ದಿನ ಮನೇಲಿ ಹೊಲಸು ಏನು ಮಾಡಬಾರ್ದು, ಅದೇ ನಾನ್ ವೆಜ್ ಏನು ಮಾಡೋಕ್ಕೆ ಹೋಗಬಾರ್ದು. ಆ ಕಾಯಿ ಕಟ್ಟಿರ್ತೀವಲ್ವ, ಸೊ ಹಂಗೆ
ಇವಾಗ ಈ ಕಡೆ ಸೈಡಲ್ಲಿ ಒಂದು ಚತುರ ಥರ ಹಾಕ್ಸಿದ್ದಾರೆ ನೋಡಿ. ಏನಾದ್ರು ಫಂಕ್ಷನ್ ಮಾಡ್ತಾ ಇರ್ತಾರಲ್ವಾ ದೇವ್ರದು, ಆವಾಗ ಊಟ ಎಲ್ಲ ಕೊಡೋಕ್ಕೆ ಅಂತ ಮಾಡಿಸೋರೆ ನೋಡಿ. ಈ ದೇವಸ್ಥಾನ ಸುತ್ತ 21 ಸುತ್ತು ಪ್ರದಕ್ಷಿಣೆ ಹಾಕಬೇಕು ಕಾಯಿ ಕಟ್ಟಿರೋರು. 15 ದಿನದಲ್ಲೇ 2 ಬಾರಿ ಬಂದು 3ನೇ ಬಾರಿ ಬಂದು ಪ್ರದಕ್ಷಿಣೆ ಮಾಡಿಕೊಂಡು ತಗೊಂಡೋಗೋದು ಕಾಯಿನ ನೋಡಿ. ಎಲ್ಲ ಆಗ್ತಾ ಇದ್ದಾರೆ. ಇವಾಗ ಸಂಜೆ ಆಯ್ತಲ್ಲ, ಜನನು ತುಂಬ ಜನ ಬಂದರು. ಯಾರೋ ಫಲಹಾರ ಮಾಡಿಸಿದ್ರು, ಸೊ ತುಂಬ ಜನ ಬಂದು ಮಾಡಿಸ್ತಾ ಇರ್ತಾರೆ ಅವ್ರು ಅರ್ಕೆ ಮಾಡ್ಕೊಂಡಿರಂಗೆ ನೋಡಿ. ಕಡಲೆಕಾಳು ಉಸ್ಲಿ ಮಾಡಿಸಿದ್ದಾರೆ ಯಾರೋನೋ, ಸೊ ಎಲ್ರಿಗೂ ಕೊಡ್ತಾ ಇದ್ರಲ್ವ. ನಾವು 1 ಪ್ಲೇಟ್ ಇಸ್ಕೊಂಡ್ವಿ. ಸೊ ಆಮೇಲೆ ಅಲ್ಲೇ ಕೂತ್ಕೊಂಡು ತಿಂದುಬಿಟ್ಟು ಇವಾಗ ಹೊರಟ್ವಿ. ಸೊ ಕಾರ್ಯಸಿದ್ಧಿ ಆಂಜನೇಯ, ಒಂದ್ಸಲ ಬನ್ನಿ ನಿಮಗೇನೆ ಗೊತ್ತಾಗುತ್ತೆ. ಸೊ ತುಂಬ ಜನ ಎಲ್ಲ ನಂಬಿಕೆ ಇಟ್ಟಿದ್ದಾರೆ. ಸೊ ಹಾಗೇ ಆಗುತ್ತೆ, ಕಾಯಿ ಕಟ್ಟದೆ ಇಲ್ಲಿನ ಮೇಯ್ನ್ ಇದು ನೋಡಿ. ಅಪ್ಪ ಮಗಳು ಹೊರಟ್ರು. ಎಷ್ಟು ದೊಡ್ಡ ಜಾಗ ಇದೆ ನೋಡಿ. ನಾವಿವಾಗ ಗಾಡಿನಲ್ಲಿ ಕೂತಿದ್ದೀವಿ, ದೇವಸ್ಥಾನ ಅದೇನೆ, ತುಂಬ ಜಾಗ ಇದೆ ನೋಡಿ. ಬರೋರು ಬರ್ತಾ ಇದ್ದಾರೆ, ಹೋಗೋರು ಹೋಗ್ತಾ ಇದ್ದಾರೆ. ಇನ್ನು ಅಂದರೆ ಶನಿವಾರ ಜಾಸ್ತಿ ಜನ ಇರ್ತಾರೆ. ಸೊ ಅಲ್ಲಿಂದ ಹೊರಟಿ ಅವ್ರ ಅಪ್ಪ ಏನಾದ್ರು ತಿಂತೀರಾ ಅಂತ ಅಂದರು. ತಾನಿಂದ ಏನಾದರೂ ಸ್ವಲ್ಪ ದೇವಸ್ಥಾನಕ್ಕೆ ಹೋಗ್ಬಿಟ್ಟಾ ಅಲ್ಲೇ ಫಲಹಾರ ತಿಂದು ಬಂದ್ವಲ್ವಾ ನೋಡಿ. ಪ್ರಸನ್ನ ಕಾರ್ಯಸಿದ್ಧಿ ಬೈಲಾಂಜನೇಯ ಸ್ವಾಮಿ ದೇವಾಲಯ ಅಂತ ಬರೆದಿದ್ದಾರೆ ನೋಡಿ. ಕಾರ್ಯಸಿದ್ಧಿ ಆಗೇ ಆಗುತ್ತೆ, ಒಂದ್ಸಲ ವಿಸಿಟ್ ಮಾಡಿ. ನೆಲಮಂಗಲ ಸೈಡ್ ಇರೋರಿಗಂತೂ ಈ ದೇವಸ್ಥಾನ ಗೊತ್ತಿರುತ್ತೆ, ತುಂಬ ಜನಕ್ಕೆ ಗೊತ್ತು. ಸೊ ನಮ್ಮ ಮಗಳು ಬರ್ತಾ ಬರ್ತಾನೆ ಅಲ್ಲೇ ನಿದ್ದೆ ಮಾಡ್ತಾ ಇದ್ದಾಳೆ ನೋಡಿ. ನಿದ್ದೆ ಟೈಮ್ ಆಗೋಗ್ಬಿಡ್ತಲ್ವ ಅವಳಿಗೆ, ನಿದ್ದೆ ಮಾಡ್ತಾ ಇದ್ಲು. ಮನೆ ಹತ್ರ ಬಂದ್ವಿ, ಅಲ್ಲೇನು ಕ್ಲಿಪ್ಪಿಂಗ್ ತೊಗೊಳ್ಳಿಲ್ಲ ಮಲಗಿದ್ಲಲ್ವಾ. ಸೊ ಎತ್ಕೊಂಡೆ ಎದ್ದುಬಿಟ್ಲು ನೋಡಿ, ಇವಾಗ ಬಂದ್ವಿ. ಓಕೆ ಫ್ರೆಂಡ್ಸ್, ಇದೇನೆ ಇವತ್ತಿನ ವಿಡಿಯೋ. ನೀವು ಒಂದ್ಸಲ ಹೋಗಿ ಬನ್ನಿ ಆ ದೇವಸ್ಥಾನಕ್ಕೆ, ನಿಮ್ಮ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಆ ಥರ ಕಾಯಿ ಕಟ್ಟಿ ಬನ್ನಿ, ನೆರವೇರುತ್ತೆ. ಓಕೆನಾ ಫ್ರೆಂಡ್ಸ್, ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಲೈಕ್ ಮಾಡಿ ಅಂತ ನನ್ನ ಮಗಳು ತೋರಿಸ್ತಾ ಇದ್ದಾಳೆ.